ಖ್ಯಾತ ಜ್ಯೋತಿಷಿ ವಿದ್ವಾನ್ ನಾರಾಯಣಯ್ಯರ ಆಗಮಿಸದೆ ಅವರಿಗೆ ಕಾರ್ಯಕ್ರಮವೊಂದನ್ನು ನಮ್ಮ ನಿಮ್ಮೆಲ್ಲರ ಮೂಲಕ ನಡೆಸಲು ಪ್ರೇರಣೆ ಒದಗಿಸಿದ್ದಾನೆ. ಸ್ವಾಮೀಜಿಗಳಿಂದ ಶ್ರೀ ಮಾಲಿಂಗೇಶ್ವರ ದೇವರಿಗೆ ಮಂಗಳಾರತಿ. ಸ್ವಾಮೀಜಿಗಳು ಪರಮ ಪುರುಷ. ಇಂದು ಶಿಲಾನ್ಯಾಸ ಕಾರ್ಯ ನೆರವೇರಿಸಲಾಗುತ್ತಿದೆ. ವಿನಂತಿಸಿಕೊಳ್ತಾರೆ. ಪುಟ್ಟ ಪಟ್ಟಣ ವೇಣೂರು ಪಾಪನಾಶಿನಿ ಫಲ್ಗುಣಿ ನದಿ ತಟಕದಲ್ಲಿ ಇಬ್ಬರು ದಿಗಂಬರರು ನೆಲೆ ನಿಂತ ಪವಿತ್ರ ಧಾರ್ಮಿಕ ಕ್ಷೇತ್ರ. ಓರ್ವ ದಿಗಂಬರ ಪುರಾಣ ಕಾಲದಿಂದಲೂ ನೆಲೆ ನಿಂತವನಾದರೆ ಮತ್ತೋರ್ವ ದಿಗಂಬರ ಶ್ರೇಷ್ಠತೆಗೆ ಪ್ರಖ್ಯಾತಿ ಪಡೆದಿದೆ. ಸುಮಾರು 1400 ವರ್ಷಗಳ ಇತಿಹಾಸ ಹೊಂದಿರುವ ಕರ್ನಾಟಕದ ಅತಿ ಪುರಾತನ ದೇವಾಲಯಗಳಲ್ಲಿ ವೇಣೂರು ಮಾಲಿಂಗೇಶ್ವರ ದೇವಾಲಯವು ಒಂದು. ಪೌರಾಣಿಕ ಕಾಲದಲ್ಲಿ ಕಣ್ವ ಋಷಿವರಿಯರಿಂದ ಸ್ಥಾಪಿತವಾಗಿದೆ. ಶ್ರೀ ಮಾಲಿಂಗೇಶ್ವರ ಸ್ವಾಮಿಯ ಅನುಗ್ರಹದಿಂದ ಪ್ರೇರಿತರಾದ ಭಗವತ್ ಶಿಲಾನ್ಯಾಸಕ್ಕೆ ನಿಲ್ಲಿಕ್ಕೆ ಅವಕಾಶ ಮಾಡಿಕೊಡಬೇಕಂತ ವಿನಂತಿಸಿಕೊಳ್ತಿದ್ದೇನೆ. ದಯವಿಟ್ಟು
ಒಂದ ಅಭೂತಪೂರ್ವ ಒಂದು ಕಾರ್ಯಕ್ರಮ ನಡೆದುಕೊಂಡು ಶ್ರೀ ದೇವಸ್ಥಾನದ ಶಿವನ್ಯಾಸ ಕಾರ್ಯಕ್ರಮ ಅಭಿರಕ್ಷಿಸಿದ ಪ್ರಕಾರ ಮಾತನಾಡಿದ್ದು ಒಪ್ಪತ್ತರಟ್ಟು ಗ್ರಾಮ ಕ್ಷೇತ್ರ ಚಿತ್ರ ಶ್ರೀ ದೇವಸ್ಥಾನದ ಇಲ್ಲಿಗೆ ಮಹಾಪುರುಷರನ್ನ ಕಂಡು ಶಿಲಾನ್ಯಾಸ ಕಾರ್ಯಕ್ರಮ ನಡೆದುಕೊಂಡು ಈ ಒಂದು ಸಂದರ್ಭದಲ್ಲಿ ಸೇವೆಗೆ ಸಂಬಂಧಪಟ್ಟಂತಹ ಸಮಸ್ತ ಭಕ್ತರೆಲ್ಲ ಉಪಸ್ಥಿತರಲ್ಲಿ ಸ್ವಾಮಿಯ ಅನುಗ್ರಹದಿಂದ ಪ್ರೇರಿತರಾದ ಭಗವದ್ ಭಕ್ತರಾದ ನಮ್ಮ ನಿಮ್ಮೆಲ್ಲರ ಸಂಕಲ್ಪದ ಆಶಯವನ್ನು ಕಾರ್ಯರೂಪಗಳಿಂದ ಈ ಕ್ಷಣ ನಮ್ಮ ನಿಮ್ಮೆಲ್ಲರ ಬಾಳಿಗೆ ಸಂಖ್ಯೆಯ ಪುಣ್ಯದ ದಿನವೇ ಶಿವಾಮಿ ಸ್ವಾಮಿ